ಇನ್ನು ಇವತ್ತು ಹಾಸನದಲ್ಲಿ ಜೆಡಿಎಸ್ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದೆ. ಎಚ್ಪಿ ಸ್ವರೂಪ್ ಜೆಡಿಎಸ್ ನ ಅಧಿಕೃತ ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆಯ ಕಾರ್ಯಕ್ರಮ ಇವತ್ತಿರುತ್ತೆ. ಈಗಾಗಲೇ ಸ್ವರೂಪ್ ಅವರ ಬೆನ್ನಿಗೆ ದೊಡ್ಡ ಗೌಡರ ಇಡೀ ಕುಟುಂಬ ನಿಂತಿದೆ. ಹಾಗಾಗಿ ಇವತ್ತು ನಾಮಪತ್ರ ಸಲ್ಲಿಕೆಯಲ್ಲೂ ಕೂಡ ದೊಡ್ಡ ಗೌಡರ ಕುಟುಂಬ ಸ್ವರೂಪ್ ಜೊತೆ ಇರುತ್ತೆ. ಬೃಹತ್ ಮೆರವಣಿಗೆ ಆಗುತ್ತೆ. ಆ ಮೆರವಣಿಗೆಯ ವೇಳೆ ಹೆಚ್ಡಿ ದೇವೇಗೌಡರ ಕುಟುಂಬದ ಸದಸ್ಯರು ಭಾಗಿಯಾಗುತ್ತಾರೆ. ಪ್ರಮುಖವಾಗಿ ಹೆಚ್ಡಿ ದೇವೇಗೌಡರು ಕೂಡ ಈ ಮೆರವಣಿಗೆಯಲ್ಲಿ ಭಾಗವಹಿಸುತ್ತಾರೆ. ಸ್ವರೂಪ್ ನಾಮಪತ್ರ ಸಲ್ಲಿಕೆಯ ಮೆರವಣಿಗೆಯಲ್ಲಿ ಅವರ ಜೊತೆ ಮಾಜಿ ಸಿಎಂ ಕುಮಾರಸ್ವಾಮಿ ಇರ್ತಾರೆ, ಮಾಜಿ ಸಚಿವ ಹೆಚ್ಡಿ ರೇವಣ್ಣ ಅವರು ಕೂಡ ಇರ್ತಾರೆ, ಪ್ರಜ್ವಲ್ ಇರ್ತಾರೆ, ಸೂರಜ್ ಇರ್ತಾರೆ, ಭವಾನಿ ರೇವಣ್ಣ ಕೂಡ ಭಾಗಿಯಾಗುತ್ತಾರೆ. ಸೋ ಇಡಿಯ ಹೆಚ್ಡಿ ದೇವೇಗೌಡರ ಕುಟುಂಬ ಇವತ್ತು ಸ್ವರೂಪ್ ಪ್ರಕಾಶ್ ಅವರಿಗೆ ಬೆನ್ನೆಲುಬಾಗಿ ನಿಲ್ಲುತ್ತೆ. ಈ ಬಾರಿಯ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ 12 ಗಂಟೆಗೆ ಈ ಮೆರವಣಿಗೆ ಆರಂಭ ಆಗುತ್ತೆ. ಹಾಸನದಲ್ಲಿ ಶಕ್ತಿ ಪ್ರದರ್ಶನ ಮಾಡೋದರ ಮುಖಾಂತರ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಜೆಡಿಎಸ್ ಸಿದ್ಧತೆಯನ್ನು ನಡೆಸಿಕೊಳ್ತಾ ಇದೆ. ಸೊ ಹಾಸನ ರಣಕಣ ಮತ್ತಷ್ಟು ರಂಗೇರಿದೆ. ಇವತ್ತು ಯಾವ ಮಟ್ಟದಲ್ಲಿ ಜನ ಆಗುತ್ತೆ, ಯಾವ ರೀತಿ ಜೆಡಿಎಸ್ನ ಕಾರ್ಯಕರ್ತರು ಸೇರ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಪ್ರೀತಮ್ ಗೌಡ ಅವರು ಕೂಡ ಈಗಾಗಲೇ ಒಂದು ಶಕ್ತಿ ಪ್ರದರ್ಶನ ಮಾಡಿದರು. ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಬಂದಿದ್ದರು, ಜೆಡಿಎಸ್ ಅವರಿಗೆ ಟಕ್ಕರ್ ಕೊಡೋ ರೀತಿಯಲ್ಲಿ ಸಿದ್ಧತೆಯನ್ನು ನಡೆಸಿದೆ.